ನಮಸ್ಕಾರ, ನಾನು ನಿಮ್ಮ ಸ್ಯಾಂಡ್ವಿಚ್ ತಿನ್ನೋದು ಅಥವಾ ಈಸಿಯಾಗಿ ಮಾಡ್ಬೋದು 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ಉಪ್ಪಿಟ್ಟು ಬರುತ್ತೆ, ಇಲ್ಲ ಸ್ಯಾಂಡ್ವಿಚ್ ಬರುತ್ತೆ. ಸೊ ಉಪ್ಪಿಟ್ಟಿನ ಸ್ಯಾಂಡ್ವಿಚ್ ಬೆಟರ್ ಅಂತ ಹೇಳೋ ಸ್ಯಾಂಡ್ವಿಚ್ ಪ್ರಿಫರ್ ಮಾಡೋದು. ಒಳಗಿಂದ ಟೇಸ್ಟ್ ಬರುತ್ತೆ ಬ್ರೆಡ್ ಒಳಗಿಂದ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಆಕ್ಚುಲಿ ಎಲ್ಲರಿಗೂ ಲಂಚ್ ಪ್ಲಾನ್ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ಲೈಟ್ ಆಗಿರಬೇಕು ಅಂತ ಅನ್ಕೊಂಡು, ಸೊ ಎಲ್ಲರಿಗೂ ಸ್ಯಾಂಡ್ವಿಚ್ ಮಾಡಬೇಕಂತ ಪ್ಲಾನ್ ಆಗಿದೆ. ಸೊ ಇದು ಆಕ್ಚುಲಿ ಈರುಳ್ಳಿನ ಎಚ್ಚಿಟ್ಕೊಂಡು ನೀಟಾಗಿ ತುಪ್ಪ ಹಾಕಿ ಹುರ್ಕೊಬೇಕು, ಅಂದರೆ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಆಮೇಲೆ ಇದು ಟೊಮೆಟೊ ಸ್ಲೈಸ್ ಮಾಡಿ ತಿನ್ ಸ್ಲೈಸ್ ಮಾಡಬೇಕು, ಸೊ ದಟ್ ಹೆವಿ ಆಗಬಾರ್ದು ಯಾರಿಗೂ ಅಂತ. ಆ್ಯಂಡ್ ಸೊ ಈರುಳ್ಳಿನ ಒಂದು ರೌಂಡ್ ಫ್ರೈ ಮಾಡಿಕೊಂಡು ಲೈಟ್ ಎಲ್ಲೋ ಬ್ರೌನ್ ಕಲರ್ ಬಂದಿದೆ. ಸೊ ಇಷ್ಟು ಮಾಡಿದ್ರೆ ಸಾಕು, ತೀರಾ ಸೀಸಕ್ಕೆಲ್ಲ ಹೋಗ್ಬೇಡಿ. ಆ್ಯಂಡ್ ಯಾ, ನೆಕ್ಸ್ಟ್ ಟೊಮೆಟೊ ಫ್ರೈ ಮಾಡ್ಕೋಬೇಕು ತುಪ್ಪ ಹಾಕಿ. ಯೂಶುವಲ್ ಆಗಿ ನನಗೆ ಸ್ಯಾಂಡ್ವಿಚ್ ಮಾಡೋದಂದ್ರೆ ಸಕ್ಕ ಸ್ಯಾಂಡ್ವಿಚ್ ತಿನ್ನೋದು ಅಥವಾ ಈಸಿಯಾಗಿ ಮಾಡ್ಬೋದು, 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ಆ್ಯಂಡ್ ಹೆಲ್ದಿಯಾಗೂ ಇರುತ್ತೆ, ಎಲ್ಲ ವೆಜಿಟೇಬಲ್ಸ್ ಇರುತ್ತೆ ಆ್ಯಂಡ್ ಬ್ರೆಡ್. ಸೊ ಈಸಿ ವೇ ಅದು ಮಾಡೋದಕ್ಕೆ. ಸೊ ಈ ಥರ ಎಲ್ಲರೂ ಕುಯ್ಕೊಂಡು ನಾವೆಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ನಮ್ಮನೆ ಫಸ್ಟ್ ಆಪ್ಷನ್ ಬರುತ್ತೆ ಸ್ಯಾಂಡ್ವಿಚ್. ಉಪ್ಪಿಟ್ಟು ಬರುತ್ತೆ, ಇಲ್ಲ ಸ್ಯಾಂಡ್ವಿಚ್ ಬರುತ್ತೆ. ಸೊ ಉಪ್ಪಿಟ್ಟಿನ ಸ್ಯಾಂಡ್ವಿಚ್ ಬೆಟರ್ ಅಂತ ಹೇಳೋ ಸ್ಯಾಂಡ್ವಿಚ್ ಪ್ರಿಫರ್ ಮಾಡೋದು. ಸೊ ಯೂಶುವಲಾಗಿ ಬ್ರೆಡ್ಡು ಹೆಂಚ್ಮೇಲೆ ಇಟ್ಬಿಟ್ಟು ಕಾಯಿಸೋದೆಲ್ಲ ಏನು ಬೇಕಾಗಿಲ್ಲ. ಸೊ ಈ ಕಡೆ ಟೋಸ್ಟರ್ ಇರೋದ್ರಿಂದ ಹತ್ತು ಪಾಡಿಗೆ ಈ ಕಡೆ ಎರಡು ಬ್ರೆಡ್ ಪೀಸಸ್ ಇಟ್ಬಿಟ್ಟು ಸೆಟ್ ಮಾಡಿಟ್ರೆ ಹತ್ತು ಪಾಡಿಗೆ ಅದು ಈ ಕಡೆ ಟೋಸ್ಟ್ ಆಗುತ್ತೆ. ಆ ಕಡೆ ನಾವು ವೆಜಿಟೇಬಲ್ಸ್ ಏನಾದರೂ ಫ್ರೈ ಮಾಡ್ಕೊಳ್ಳೋದಿದ್ರೆ ಆ ಕಡೆ ಮಾಡ್ಕೊಬೋದು. ಸೊ ಅದಕ್ಕೆ ನಾನು ಹೇಳಿದ್ದು ಕ್ವಿಕ್ಕಾಗಿ ಈ ಕಡೆ ಒಂದು ಕಡೆ ಬ್ರೆಡ್ ಕೂಡ ಟೋಸ್ಟ್ ಆಗ್ತಿರುತ್ತೆ, ಆ ಕಡೆ ವೆಜಿಟೇಬಲ್ಸ್ ಕೂಡ ಫ್ರೈ ಆಗ್ತಾಯಿರುತ್ತೆ. ಸೊ ಆವಾಗ ಆರಾಮಾಗಿ ಲೈಕ್ ಎರಡು ಸೈಮಲ್ಟೇನಿಯಸ್ ಆದಾಗ ಒಂಚೂರು ಸಾಸ್ ಎಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ಹಿಂಗೆ ಎರಡು ಮಧ್ಯೆ ವೆಜಿಟೇಬಲ್ಸ್ ಇಟ್ಬಿಟ್ಟು ಎರಡು ಸ್ಲೈಸ್ ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು, ಕಂಪ್ಲೀಟಾಗಿ ಆಗ್ಬಿಡುತ್ತೆ. ಸೊ ಇದನ್ನು ತೀರಾ ಅಂತ ಫ್ರೈ ಮಾಡಬೇಡಿ, ಬಿಕಾಸ್ ತೀರಾ ಬ್ರೌನ್ ಕಲರ್ ನಮ್ಗೆ ಇಷ್ಟ ಆಗಲ್ಲ, ಈ ಥರ ಯೆಲ್ಲೋಯಿಶ್ ಕಲರೇ ಇರಬೇಕು. ಸೊ ಬ್ರೆಡ್ ಸೊ ತೀರಾ ಬ್ರೌನ್ ಕಲರ್ ಮಾಡಿದ್ರೆ ಅದೊಂಥರ ಸ್ವಲ್ಪ ಬಿಸ್ಕೆಟ್ ಥರ ಆಗ್ತಿದೆ ಆಗ್ಬಿಡುತ್ತೆ ಆರೋದಾಗ. ಸೊ ಈ ಥರ ಬ್ರೌನ್ ಕಲರ್ ಇದ್ದರೆ ನಾರ್ಮಲಾಗಿ ಆರೋದ್ಮೇಲೆ ಚೆನ್ನಾಗಿ. ಆ್ಯಕ್ಚುಲಿ ಬ್ರೆಡ್ನ ತುಪ್ಪ ಹಾಕಿ ಟೋಸ್ಟ್ ಮಾಡಿರಲಿಲ್ಲ. ಸೊ ಇದ್ರ ಮೇಲೆ ಲೈಟಾಗಿ ತುಪ್ಪನ ಸವರ್ಕೊಬೇಕು, ಸೊ ದಟ್ ತುಪ್ಪ ತಿನ್ನೋದ್ರಿಂದ ಯಾವುದು ದಪ್ಪ ಆಗಲ್ಲ, ಅದರ ಮಿಸ್ಕಾನ್ಸೆಪ್ಟ್ ಮಾತ್ರ ಇಟ್ಕೊಬೇಡಿ. ಸೊ ತುಪ್ಪ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಯೂಶುವಲಾಗಿ ಟೇಸ್ಟ್ ಕೂಡ ಚೆನ್ನಾಗಿದೆ, ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಸೊ ಯೂಶುವಲಾಗಿ ಎಲ್ಲ ಬ್ರೆಡ್ಗೂ ಈ ಥರ ತುಪ್ಪ ಹಚ್ಚಿ. ಸೊ ಫಸ್ಟ್ ಕೋಟ್ ಬಟರ್ ಹಾಕಾದ್ಮೇಲೆ ಸೊ ನೆಕ್ಸ್ಟ್ ಬಂದು ಸಾಸಸ್ ಹಾಕಬೇಕು. ಸೊ ಈ ಥರ ವೆಜ್ ಮ್ಯಾನಿಸು ಈ ಥರ ಸಾಸಸ್ ಎಲ್ಲ ನಮ್ಮನೇಲಿ ತುಂಬ ಇರುತ್ತೆ. ಸೊ ಏನೇನೋ ಇದೆ, ಬರ್ಗರ್ದು ವೆಜ್ ಮ್ಯಾನಿಸ್ ಇದೆ, ಗ್ರೀನ್ ಮಿಂಟು ಸಾಸು, ಮತ್ತು ಈ ಥರ ಮಾಮೂಲಿ ವೆಜ್ ಮ್ಯಾನಿಸು, ಸೊ ಆ ಥರ ಇದೆ. ಸೊ ಫಸ್ಟ್ ನಾನು ವೆಜ್ ಮ್ಯಾನೇಜ್ ಗ್ರೀನ್ ಮಿಂಟ್ ಫ್ಲೇವರ್ ಹಾಕ್ತಾ ಇದ್ದೀನಿ. ಸೊ ದಟ್ ಇದು ಸ್ವಲ್ಪ ಸ್ಪೈಸ್ ಫ್ಲೇವರ್ ಕೊಡುತ್ತೆ. ಸೊ ಈ ಥರ ಸಾಸಸ್ ಹಾಕೋದ್ರಿಂದ ಟೇಸ್ಟ್ ಕೂಡ ಎನ್ಹಾನ್ಸ್ ಮಾಡುತ್ತೆ, ಸೊ ದಟ್ ಪ್ಲೇನ್ ಆಗಿ ಕೂಡ ಇರಲ್ಲ. ಸೊ ಯಾ, ಸೊ ನೆಕ್ಸ್ಟ್ ಬಂದು ಒಂದು ಸ್ಲೈಟ್ ಡ್ರಾಪ್ ಕೆಚಪ್ ಹಾಕ್ಬೇಕು. ಸೊ ಅದನ್ನು ಯೂಶುವಲಾಗಿ ಕೆಚಪ್ ಯೂಶುವಲಾಗಿ ಎಲ್ಲ ಸ್ಯಾಂಡ್ವಿಚ್ ರೆಡಿ ಆದ್ಮೇಲೆ ಟಾಪಿಂಗ್ ಅಲ್ಲಿ ಹಾಕೊಂತಾರೆ, ಬಟ್ ಈ ಥರ ಒಳಗೆ ಹಾಕೋದ್ರಿಂದನೂ ಕೂಡ ಟೇಸ್ಟ್ ಅನೌನ್ಸ್ ಮಾಡುತ್ತೆ, ಒಳಗಿಂದ ಟೇಸ್ಟ್ ಬರುತ್ತೆ ಬ್ರೆಡ್ ಒಳಗಿಂದ. ಸೊ ಇಲ್ಲಿ ಆ್ಯಕ್ಚುಲಿ ನಾವು ಟೊಮೆಟೊ ಮತ್ತು ಈರುಳ್ಳಿನ ಏನು ಹುರ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಇಲ್ಲಿ ಇಟ್ಟು ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ವಿ. ಸೊ ಇವಾಗ ಅದ್ರ ಮೇಲೆ ಚಿಲ್ಲಿ ಪೌಡರ್ ಆ್ಯಂಡ್ ಚಾಟ್ ಮಸಾಲ, ಸೊ ಎಲ್ಲದಕ್ಕೂ ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಅದಾದ್ಮೇಲೆ ಆಕ್ಚುಲಿ ಚಾಟ್ ಮಸಾಲ ಒಂಥರ ಟೇಸ್ಟ್ ಎನ್ಹಾನ್ಸ್ ಇರ್ತಾರ, ಸೊ ಎಲ್ಲದಕ್ಕೂ ಚೆನ್ನಾಗಿ ಅನ್ಸುತ್ತೆ ಚಾಟ್ ಮಸಾಲ. ಸೊ ಯೂಶುವಲಾಗಿ ಡೆಲ್ಲಿ ಕಡೆ ಹೋದ್ರೆ ಅಲ್ಲೆಲ್ಲದಕ್ಕೂ ಚಾಟ್ ಮಸಾಲ ಹಾಕ್ತಾರೆ, ಜ್ಯೂಸ್ಗೂ ಆ್ಯಂಡ್ ಎಲ್ಲ ಮೋಮೋಸ್ ಎಲ್ಲ ನೂಡಲ್ಸ್ಗೂ ಎಲ್ಲ. ಅದಾದ್ಮೇಲೆ ಟಾಪ್ ಸ್ಲೈಸ್ ಇರುತ್ತೆ ಅಲ್ಲ, ಸೊ ಅದಕ್ಕೆ ವೈಟ್ ಮಯೋನೀಸ್ ಹಾಕ್ಬಿಟ್ಟು ವೈಟ್ ವೆಜ್ ಮಯೋನೀಸ್ ಹಾಕ್ಬಿಟ್ಟು. ಸೊ ಯೂಶುವಲಾಗಿ ಇದಕ್ಕೆ ಎರಡು ಸ್ಲೈಸ್ಗೂ ನಾವು ಎಲ್ಲ ಥರದ ಸಾಸಸ್ ಹಾಕೋದ್ಬೇಕಾಗಿಲ್ಲ, ಬಿಕಾಸ್ ಅವಾಗ ಟೇಸ್ಟ್ ತುಂಬ ಚೆನ್ನಾಗಿರಲ್ಲ, ತುಂಬ ಡಾಮಿನೇಟ್ ಮಾಡುತ್ತೆ ಸಾಸಸ್ಸೇನೆ. ಸೊ ಯೂಶುವಲಾಗಿ ಲೈಟಾಗಿ ಈ ಥರ ವೈಟ್ ಮಯೋನೀಸ್ ಹಾಕ್ಬಿಟ್ಟು ಇದ್ರ ಮೇಲೆ ಹಾಕ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಒಂದ್ಸತಿ ಎಂಚ್ ಮೇಲೆ ಹಾಕ್ಬಿಟ್ಟು ಲೈಕ್ ಲೈಟ್ ಲೋ ಫ್ಲೇಮಲ್ಲಿ ಹುರಿದ್ಬಿಟ್ರೆ ಸಾಕು. ಜೋಡಿಸ್ಕೊಂಡು ಸೆಟ್ಟಿಂಗ್ ಮಾಡಾದ್ಮೇಲೆ
ಸೆಟ್ಟಿಂಗ್ ಮಾಡಾದ್ಮೇಲೆ ಸೊ ಇವಾಗ ಹೆಂಚ್ ಮೇಲೆ ತುಪ್ಪ ಹಾಕೊಂಡಿದೀವಿ, ಲೈಟ್ ಆಗಿ ಅದು ಬಿಸಿ ಆದ್ಮೇಲೆ ಸೊ ಎಲ್ಲ ಸ್ಯಾಂಡ್ವಿಚಸ್ಸು ಇಟ್ಬಿಟ್ಟು ಲೈಟ್ ಆಗಿ ಬಿಸಿ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ. ಸೊ ದಟ್ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಆ್ಯಂಡ್ ಬಿಸಿ ಬಿಸಿಯಾಗೂ ಇರುತ್ತೆ, ಬಿಕಾಸ್ ಬ್ರೆಡ್ ಟೋಸ್ಟ್ ಮಾಡಿದಾಗ ಅದು ಇವಾಗ ಈ ಥರ ಎಲ್ಲ ಟಾಪಿಂಗ್ಸ್ ಎಲ್ಲ ಮಾಡೋ ಅಷ್ಟರಲ್ಲಿ ಅದು ಸ್ವಲ್ಪ ತಣ್ಣಗಾಗ್ಬಿಟ್ಟಿರುತ್ತೆ. ಸೊ ದಟ್ ಸೊ ಈ ಥರ ಎಲ್ಲದನ್ನು ಲೈಟಾಗಿ ಬಿಸಿ ಮಾಡಿಕೊಂಡು ಸೊ ಎಲ್ಲ ಸ್ಯಾಂಡ್ವಿಚಸ್ಸು ರೆಡಿ ಆಗಿದೆ, 5 ಮಿನಿಟ್ಸಲ್ಲಿ ರೆಡಿ ಆಯಿತು. ಸೊ ಅದಾದಮೇಲೆ ಯೂಶ್ವಲಾಗಿ ಈ ಥರ ಸ್ಕ್ವೇರ್ ಶೇಪ್ ಇರೋದ್ರಿಂದ ಟ್ರಯಾಂಗಲ್ ಶೇಪ್ ಕಟ್ ಮಾಡ್ಕೋಬೇಕು 2 ಸ್ಲೈಸಸ್ ಆಗಿ, ಸೊ ದಟ್ ತಿನ್ನೋದಕ್ಕೂ ಈಸಿ ಆಗಿರುತ್ತೆ. ಅದಾದಮೇಲೆ ಸಾಸ್ ಹಾಕ್ಕೊಂಡು ಸ್ಲೈಸಸ್ ಆಫ್ ಬ್ರೆಡ್ ಇಟ್ಕೊಂಡು ಸ್ಲೈಸಸ್ ಆಫ್ ಸ್ಯಾಂಡ್ವಿಚ್ ಇಟ್ಕೊಂಡು ಇಟ್ಸ್ ಆಲ್ ರೆಡಿ ಟು ಈಟ್. ಸೊ 5 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಸ್ಯಾಂಡ್ವಿಚ್ ಹೇಗೆ ಮಾಡೋದಂತ ತಿಳ್ಕೊಂಡ್ರಿ. ಸೊ ಇದು ಲೈಟಾಗೂ ಕೂಡ ಇರುತ್ತೆ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಯೂಶ್ವಲಾಗಿ ಬೇಗ ಎಲ್ಲಾದರೂ ಹೋಗಬೇಕು ಅಂದರೆ ಸೊ ಕ್ವಿಕ್ಕಾಗಿ ಹೆಲ್ದಿಯಾಗೂ ಕೂಡ ಇರುತ್ತೆ. ಸೊ ಈರುಳ್ಳಿ ಟೊಮೆಟೊ ಎಲ್ಲ ಲೈಟಾಗಿ ಫ್ರೈ ಮಾಡ್ಕೊಂಡು ಆಯಿಟ್ರೆ ಸಾಕು. ಸೊ ನಿಮಗೆ ಬೇಕಿದ್ರೆ ಕನ್ವೀನಿಯಂಟ್ ಇದ್ದರೆ ಸಾಸಸ್ ಹಾಕೊಳ್ಳಿ, ಸೊ ದಟ್ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ, ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು, ಒಂದಷ್ಟು ಜನ ಹಾಗೆ ಕೂಡ ತಿನ್ನಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ಯಾ, ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ನನಗೆ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಟು ಸಬ್